नमस्कार ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಅನ್ ಅಕಾಡೆಮಿಯ ಫ್ಯಾಕ್ಟ್ಸ್ ಫ್ರೈಡೆಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಾವಿಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತ ಪ್ರಮುಖ ವಿಚಾರಗಳನ್ನು ತಿಳಿದುಕೊಳ್ಳೋಣ ನನ್ನ ಹೆಸರು ರಮೇಶ್ ಅಂತ ನಾನು ಕೂಡ ಅನ್ ಅಕಾಡೆಮಿಯಲ್ಲಿ ಲೈವ್ ಎಜುಕೇಟರ್ ಆಗಿರ್ತೀನಿ ಸ್ನೇಹಿತರೆ ನೀವು ಕೂಡ ರಮೇಶ್ ಲೈವ್ ಅನ್ನುವಂತ ರೆಫರಲ್ ಕೋಡ್ನ ಯೂಸ್ ಮಾಡುವ ಮೂಲಕ 10% ಡಿಸ್ಕೌಂಟ್ ಅನ್ನು ಪಡೆಯಬಹುದಾಗಿರುತ್ತೆ ಸ್ನೇಹಿತರೆ ಇದು ನನ್ನ ತರಗತಿಗಳ ಮಾಹಿತಿ ಆಗಿರುತ್ತದೆ ರಾತ್ರಿ 9 ಗಂಟೆಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತ 15 ಪ್ರಶ್ನೋತ್ತರಗಳ ಚರ್ಚೆ ಬೆಳಿಗ್ಗೆ 7:30 ಕ್ಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತ ಪ್ರಶ್ನೋತ್ತರಗಳ ಚರ್ಚೆ ಇರುತ್ತದೆ ಅನ್ನೋದು ಇನ್ನ ಸಾಯಂಕಾಲ 5:30 ಕ್ಕೆ ಅನ್ ಅಕಾಡೆಮಿ ಆಪ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇರುವಂತದ್ದು ಪ್ರತಿ ದಿವಸ ಇನ್ನ ರಾತ್ರಿ 7 ಗಂಟೆಗೆ ನನ್ನ ಹಿಸ್ಟರಿ ಕ್ಲಾಸ್ ಇರುತ್ತೆ ಸ್ನೇಹಿತರೆ ಸರಿನಾ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತ ಕನ್ನಡದ ಪ್ರಮುಖ ವಿಚಾರಗಳು ಕನ್ನಡದ ಮೊದಲುಗಳು ಅಂತಕಂತದ್ದು ಸ್ನೇಹಿತರೆ ಸೋ ಇಲ್ಲಿ ನೋಡಬಹುದು ಕನ್ನಡದ ಆದಿ ಕವಿ ಅಂತ ಯಾರು ಕರೀತೀವಿ ನಾವು ಪಂಪನಿಗೆ ಕರೀತೀವಿ ಕನ್ನಡದ ಆದಿ ಕವಿ ಪಂಪ ಕನ್ನಡದ ಮೊದಲ ಮಹಾಕಾವ್ಯ ಅಂತಂದ್ರೆ ಆದಿ ಪುರಾಣ ಆಗಿರುವಂತದ್ದು ಈ ಆದಿ ಪುರಾಣವನ್ನ ಬರೆದಂತಹ ಕವಿ ಯಾರಾಗಿರ್ತಾರೆ ಪಂಪನಾಗಿರ್ತಾನೆ ಕನ್ನಡ ನಾಡಿನ ಮೊದಲ ರಾಜವಂಶ ಅಂತಂದ್ರೆ ಅದು ಕದಂಬ ವಂಶ ಅಂತ ಹೇಳ್ತೀವಿ ಸ್ನೇಹಿತರೆ ಕದಂಬರು ಕನ್ನಡದ ಮೊಟ್ಟ ಮೊದಲ ದೊರೆ ಮಯೂರ ವರ್ಮನ್ ಆಗಿರ್ತಾನೆ ಹೌದಾ ಮಯೂರ ವರ್ಮ ಈ ಒಂದು ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತಕ್ಕಂಥದ್ದು ಇದು ಕನ್ನಡ ನಾಡಿನ ಮೊದಲ ರಾಜವಂಶವಾಗಿರ್ತದೆ ಈ ಮಯೂರವರ್ಮ ಮುಂಚೆ ಮಯೂರ ಶರ್ಮನಾಗಿರ್ತಾನೆ ಈತ ಕಂಚಿಯಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾನೆ ಅಲ್ಲಿ ಪಲ್ಲವರಿಂದ ಈತ ಅವಮಾನಕ್ಕೆ ಒಳಗಾಗ್ತಾನೆ ಅನ್ನೋದು ಹಾಗಾಗಿ ಆ ಅವಮಾನವನ್ನು ಸಹಿಸಲಾರದಂತಹ ಈತ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಏನು ಮಾಡ್ತಾನೆ ದರ್ಬೆಯನ್ನು ಬಿಟ್ಟು ಖಡ್ಗವನ್ನು ಹಿಡಿತಾನೆ ಅನ್ನೋದು ದರ್ಬೆಯನ್ನು ಬಿಟ್ಟು ಖಡ್ಗವನ್ನು ಹಿಡಿತಾನೆ ಹಾಗಾಗಿ ದರ್ಬೆ ಅಂದ್ರೆ ಇಲ್ಲಿ ಗರಿಕೆ ಹುಳ್ಳ ಅಂತ ಹೇಳ್ತೀವಿ ಅಂದ್ರೆ ಬ್ರಾಹ್ಮಣ ವೃತ್ತಿಯನ್ನ ಬಿಟ್ಟು ಏನ್ ಮಾಡ್ತಾನೆ ಇವನು ಕ್ಷತ್ರಿಯನಾಗ್ತಾನೆ ಅನ್ನುವಂಥದ್ದು ಹಾಗಾಗಿ ಮಯೂರ ಶರ್ಮ ಇದ್ದಂತನು ಮಯೂರ ವರ್ಮನಾಗಿ ಬದಲಾಗ್ತಾನೆ ನಂತರದಲ್ಲಿ ಸ್ನೇಹಿತರೆ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಅಂತಂದ್ರೆ ಅದು ಮೈಸೂರು ವಿಶ್ವವಿದ್ಯಾಲಯವಾಗಿರುವಂಥದ್ದು ಇದನ್ನ ಸರ್ ಎಂ ವಿಶ್ವೇಶ್ವರನವರು ಸ್ಥಾಪನೆ ಮಾಡಿರ್ತಾರೆ ಅನ್ನುವಂಥದ್ದು ಇನ್ನ ಕನ್ನಡದ ಮೊದಲ ನಾಡಗೀತೆ ಅಂತಂದ್ರೆ ಅದು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂತಕ್ಕಂಥದ್ದು ಇದನ್ನ ಕನ್ನಡದ ಮೊದಲ ನಾಡಗೀತನ ಅಂತ ಕರೆಯಲಾಗ್ತದೆ ಇದನ್ನ ಹುಯಿಲ್ಗೋಳ್ ನಾರಾಯಣರಾವರು ಬರೆದಿರುವಂಥದ್ದು ಕರ್ನಾಟಕದ ಏಕೀಕರಣದ ಸಮಯದಲ್ಲಿ ಇದನ್ನ ಹಾಡಲಾಗಿತ್ತು ಅನ್ನುವಂಥದ್ದು ಉದಯವಾಗಲೇ ನಮ್ಮ ಚಲುವ ಕನ್ನಡ ನಾಡು ಎಂತಕ್ಕಂಥದ್ದು ನಂತರದಲ್ಲಿ ಸ್ನೇಹಿತರೆ ಭಾರತದಲ್ಲೇ ಮೊದಲು ವಿದ್ಯುತ್ ಪಡೆದಂತಹ ನಮ್ಮ ಒಂದು ಕನ್ನಡ ನಾಡಿನ ನಗರ ಅಂತಂದ್ರೆ ಅದು ಬೆಂಗಳೂರು ನಗರ ಆಗಿರ್ತದೆ ಬೆಂಗಳೂರು ನಗರ ಇದನ್ನ ಈ ಮುಂಚೆ ಬೆಂದಕಾಳೂರು ಅಂತ ಕೂಡ ಕರಿತಿದ್ರು ಬೆಂದಕಾಳೂರು ಹೌದಾ ಬೆಂದಕಾಳೂರು ಅಂತ ಕರೆಯಲಾಗ್ತಿತ್ತು ಈಗ ಅದನ್ನ ಬೆಂಗಳೂರು ಅಂತ ಕರಿತೀವಿ ಇದು ಕನ್ನಡ ನಾಡಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಅನ್ನ ಪಡೆದಂತಹ ನಗರವಾಗಿರ್ತದೆ ಇನ್ನು ನಮ್ಮ ನಾಡಿನಲ್ಲಿ ಪ್ರಥಮ ದೂರದರ್ಶನ ಕೇಂದ್ರ ಆರಂಭವಾಗಿದ್ದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸ್ನೇಹಿತರೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ದೂರದರ್ಶನ ಕೇಂದ್ರವನ್ನ ಆರಂಭಿಸಲಾಯಿತು ಪ್ರಥಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು ಅದು ಬೆಂಗಳೂರಿನಲ್ಲಿ ಸ್ನೇಹಿತರೆ ಇದರ ಅಧ್ಯಕ್ಷರು ಶ್ರೀ ಎಚ್ ವಿ ನಂಜುಂಡಯ್ಯನವರಾಗಿದ್ದರು ಇನ್ನ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತಂದ್ರೆ ವಡ್ಡಾರಾಧನೆ ಅಂತ ಹೇಳ್ತೀವಿ ಇದನ್ನ ಶಿವಕೋಟಾಚಾರ್ಯ ಅಂತಕ್ಕಂಥನು ಬರೆದಿರ್ತಾನೆ ಶಿವಕೋಟಾಚಾರ್ಯ ವಡ್ಡಾರಾಧನೆಯನ್ನ ಬರೆದಿರ್ತಾನೆ ಭಾರತದ ಕ್ರಿಕೆಟ್ನ ನಾಯಕತ್ವ ವಹಿಸಿದಂತ ಪ್ರಥಮ ಕನ್ನಡಿಗ ಅಂತಂದ್ರೆ ಅದು ಜಿ ಆರ್ ವಿಶ್ವನಾಥ್ ಆಗಿರ್ತಾರೆ ಸ್ನೇಹಿತರೆ ಇನ್ನ ಕನ್ನಡದ ಮೊದಲ ಪತ್ರಿಕೆ ಅಂತಂದ್ರೆ ಅದು ಡಾಕ್ಟರ್ ಹರ್ಮನ್ ಮೊಗ್ಲಿಗರ ಮಂಗಳೂರು ಸಮಾಚಾರವಾಗಿರ್ತದೆ ಮಂಗಳೂರು ಸಮಾಚಾರ ಇದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಆಗಿರ್ತದೆ ಡಾಕ್ಟರ್ ಹರ್ಮನ್ ಮೊಗ್ಲಿಂಗರ್ ಇದನ್ನ ಹೊರತಂದಿದ್ರು ಭಾರತದ ಉಪರಾಷ್ಟ್ರಪತಿಯಾದ ಮೊಟ್ಟ ಮೊದಲ ಕನ್ನಡಿಗ ಅಂತಂದ್ರೆ ಅದು ಬಿ ಡಿ ಜತ್ತಿ ಸ್ನೇಹಿತರೆ ಬಿ ಡಿ ಜತ್ತಿಯವರು ಭಾರತದ ಉಪರಾಷ್ಟ್ರಪತಿ ಆಗಿರುವಂತಹ ಮೊಟ್ಟ ಮೊದಲ ಕನ್ನಡಿಗರಾಗಿರ್ತಾರೆ ಇನ್ನು ಜ್ಞಾನಪೀಠ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕೃತಿ ಅಂತಂದ್ರೆ ಶ್ರೀ ರಾಮಾಯಣ ದರ್ಶನಂ ಕೃತಿ ಅಂತ ಹೇಳ್ತೀವಿ ಈ ಕೃತಿಯ ಕರ್ತೃ ಯಾರು ಕುವೆಂಪು ಅಂತ ಹೇಳ್ತೀವಿ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಅನ್ನುವಂಥದ್ದು ಈ ಕುವೆಂಪುರು ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುತ್ತಾರೆ ಹೌದಾ ಸೊ ಇವರ ಕೃತಿ ಶ್ರೀ ರಾಮಾಯಣ ದರ್ಶನಂ ಎನ್ನುವಂಥದ್ದು ಆಗಿರ್ತದೆ ಸ್ನೇಹಿತರೆ ಟೆಸ್ಟ್ ಕ್ರಿಕೆಟ್ನಲ್ಲಿ 200ಕ್ಕೂ ಹೆಚ್ಚು ವಿಕೆಟ್ ಗಳಿಸಿದಂತಹ ಪ್ರಥಮ ಕನ್ನಡಿಗ ಬೌಲರ್ ಅಂತಂದ್ರೆ ಅದು ಬಿ ಎಸ್ ಚಂದ್ರಶೇಖರ್ ಎನ್ನುವಂಥವರಾಗಿರ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಭಾರತ ರತ್ನ ಪಡೆದಂತಹ ಮೊದಲ ಕನ್ನಡಿಗ ಅಂತಂದ್ರೆ ಅದು ವಿಜ್ಞಾನಿ ಸರ್ ಸಿ ವಿ ರಾಮನ್ ಆಗಿರ್ತಾರೆ ಸರ್ ಸಿ ವಿ ರಾಮನ್ ಮೊಟ್ಟ ಮೊದಲ ಬಾರಿಗೆ ಒಂದು ಭಾರತ ರತ್ನ ಪಡೆದಂತಹ
ಕನ್ನಡಿಗರಾಗಿರ್ತಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂತಹ ಮೊದಲ ಕವಿ ಯಾರು ಅಂದರೆ ಅದು ಕುವೆಂಪು ಆಗಿರ್ತಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಅವರು. ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು ಕೂಡ ಕುವೆಂಪುರು ಆಗಿರ್ತಾರೆ. ಇನ್ನು ಎರಡನೆಯ ರಾಷ್ಟ್ರಕವಿ ಪ್ರಶಸ್ತಿ ವಿಜೇತರು ಕೂಡ ಈ ಕುವೆಂಪುರು ಆಗಿರ್ತಾರೆ. ಇನ್ನು ಕನ್ನಡದಲ್ಲಿ ಮೊದಲ ಬಾರಿಗೆ ಗೆಜೆಟಿಯರ್ ಪ್ರಕಟವಾಗಿದ್ದು 1893ರಲ್ಲಿ ಮುಂಬೈ ಕರ್ನಾಟಕ ಗೆಜೆಟಿಯರ್ ಅಂತ ಅದನ್ನು ಕರೆಯಲಾಗ್ತಾ ಇತ್ತು. ಕನ್ನಡ ನಾಡಿನ ಪ್ರಥಮ ರಾಜ್ಯಪಾಲರು ಅಂತಂದರೆ ಅದು ಜಯಚಾಮರಾಜೇಂದ್ರ ಒಡೆಯರ್ ಆಗಿರ್ತಾರೆ ಸ್ನೇಹಿತರೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಕನ್ನಡ ನಾಡಿನ ಪ್ರಥಮ ರಾಜ್ಯಪಾಲರು. ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರು ಅಂತಂದರೆ ಅದು VS ರಮಾದೇವಿ ಅವರು ಆಗಿರ್ತಾರೆ ಸ್ನೇಹಿತರೆ. ಇನ್ನು ಪ್ರಥಮ ಕನ್ನಡಿಗ ಪ್ರಧಾನಿ ಅಂತಂದರೆ ಅದು ನಮ್ಮ HD ದೇವೇಗೌಡ ಅವರು. ಪ್ರಪ್ರಥಮ ಕನ್ನಡದ ಪ್ರಧಾನಿ ಆಗಿರುವಂಥವರು HD ದೇವೇಗೌಡ ಅವರು. ಇಲ್ಲಿವರೆಗೆ ಇವರೇ ಆಗಿರುವಂಥದ್ದು. ಇಲ್ಲಿ ತನಕ ಕನ್ನಡಿಗರು ಯಾರು ಕೂಡ ಪ್ರಧಾನಿ ಆಗಿಲ್ಲ ಎನ್ನುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಮೊದಲು ರವಿ ಮೂಡುವಂಥದ್ದು ಅಂದರೆ ಸೂರ್ಯ ಮೂಡುವಂಥದ್ದು ಎಲ್ಲಿ ಅಂತಂದರೆ ಮುಳುಬಾಗಿಲಿನಲ್ಲಿ. ಮುಳುಬಾಗಿಲಿನಲ್ಲಿ ಈ ಒಂದು ರವಿ ಸೂರ್ಯನ ಕಿರಣಗಳು ಮೊಟ್ಟ ಮೊದಲಲ್ಲಿ ಬೀಳ್ತವೆ ಅಂತಕ್ಕಂಥದ್ದು. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗ ಅಂತಂದರೆ ಅದು ವರನಟ ಡಾಕ್ಟರ್ ರಾಜ್ಕುಮಾರ್ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಲೋಕಸಭೆಯ ಸ್ಪೀಕರ್ ಆಗಿರುವಂತಹ ಮೊಟ್ಟ ಮೊದಲ ಕನ್ನಡಿಗ ಅಂತಂದರೆ ಅದು ಕವಿ KS ಹೆಗಡೆಯವರಾಗಿರ್ತಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗ ಕವಿ ಕುವೆಂಪು ಸ್ನೇಹಿತರೆ. ಆಗಲೇ ಹೇಳಿದಂತೆ ಮೊಟ್ಟ ಮೊದಲ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು ಕುವೆಂಪುರಾಗಿರ್ತಾರೆ. ಶ್ರೀ ರಾಮಾಯಣ ದರ್ಶನಂ ಎನ್ನುವಂಥ ಕೃತಿಗೆ ಇವರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಲಭಿಸಿರ್ತದೆ. ಇನ್ನು ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗ ಗಾಯಕ ಅಂತಂದರೆ ಶಿವಮೊಗ್ಗ ಸುಬ್ಬಣ್ಣ ಆಗಿರ್ತಾರೆ. ಶಿವಮೊಗ್ಗ ಸುಬ್ಬಣ್ಣ ಅವರು. ಸಂಸತ್ತಿನಲ್ಲಿ ಮೊದಲ ಬಾರಿ ಕನ್ನಡದಲ್ಲಿ ಮಾತನಾಡಿದಂತಹ ಒಬ್ಬ ಕನ್ನಡಿಗ ಅಂತಂದರೆ JH ಪಟೇಲ್ ಆಗಿರ್ತಾರೆ ಸ್ನೇಹಿತರೆ. JH ಪಟೇಲ್ ಅವರು ಸಂಸತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಮಾತನಾಡ್ತಾರೆ. ಇನ್ನು ಗಾಂಧಿ ಸಾಹಿತ್ಯವನ್ನು ಕನ್ನಡಕ್ಕೆ ತಂದ ಮೊದಲಿಗರು ಅಂತಂದರೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಆಗಿರ್ತಾರೆ. ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಅವರು ಗಾಂಧಿ ಸಾಹಿತ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ರೂಪಾಂತರಿಸ್ತಾರೆ. 5 ವಾರಗಳಲ್ಲಿ ಕನ್ನಡ ಕಲಿತ ಮೊದಲ ಆಂಗ್ಲ ಅಧಿಕಾರಿ ಅಂತಂದರೆ ಅದು ಜಾನ್ ರೀಡ್ ಅಂತಕ್ಕಂಥವ್ರಾಗಿರ್ತಾರೆ ಸ್ನೇಹಿತರೆ. ಜಾನ್ ರೀಡ್ ಅಲ್ವಾ. ಸೊ ನೆಕ್ಸ್ಟು ಕನ್ನಡದ ಮೊದಲ ಪ್ರಾಧ್ಯಾಪಕರು ಅಂತಂದರೆ ಅದು TS ವೆಂಕಣ್ಣಯ್ಯನವರು. TS ವೆಂಕಣ್ಣಯ್ಯ ಕನ್ನಡದ ಮೊಟ್ಟ ಮೊದಲ ಪ್ರಾಧ್ಯಾಪಕರಾಗಿರ್ತಾರೆ. ಕನ್ನಡದ ಮೊದಲ ಕವಯಿತ್ರಿ ಅದು ಅಕ್ಕ ಮಹಾದೇವಿ ಆಗಿರ್ತಾರೆ ಸ್ನೇಹಿತರೆ. ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಥವಾ ಮೊಟ್ಟ ಮೊದಲ ವಚನಕಾರ್ತಿ ಅಂತಂದರೆ ಅದು ಅಕ್ಕ ಮಹಾದೇವಿ. ಕನ್ನಡದ ಮೊಟ್ಟ ಮೊದಲ ವಚನಕಾರ ಅದು ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಕೂಡ ನಾವು ಹೇಳ್ತೇವೆ. ಇನ್ನು ಕರ್ನಾಟಕದಲ್ಲಿ ಮೊದಲ ಉಗಿಬಂಡಿ ನಿಲ್ದಾಣ ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ ಚಾಲನೆ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಉಗಿಬಂಡಿ ನಿಲ್ದಾಣ ಚಾಲನೆ ಆಗಬಂತು. ಸ್ನೇಹಿತರೆ ನೀವು ಕೂಡ ಅನ್ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗುವ ಮೂಲಕ ಟಾಪ್ ಎಜುಕೇಟರ್ಸ್ಗಳಿಂದ ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬೋದಾಗಿರ್ತದೆ. ಸೊ ನಿಮಗೋಸ್ಕರ 40ಕ್ಕೂ ಹೆಚ್ಚು ಎಜುಕೇಟರ್ಸ್ಗಳು ಇರುವಂಥದ್ದು. ಸೊ ಇವರಿಂದ ಮಾಹಿತಿ ಪಡಿತೀರಾ. ಇನ್ನು ನನ್ನ ಸ್ಪೆಷಲ್ ಕ್ಲಾಸ್ ಸ್ನೇಹಿತರೆ 5:30ಕ್ಕಿರುತ್ತೆ ಪ್ರತಿ ದಿವಸ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ. ಹೌದಾ. ಇನ್ನು ನನ್ನ ರೆಗ್ಯುಲರ್ ಕ್ಲಾಸ್ 7 ಗಂಟೆಗಿರುತ್ತೆ. ಪ್ರಸ್ತುತವಾಗಿ ನಾನು ಹಿಸ್ಟ್ರಿ ಕೋರ್ಸನ್ನು ತೆಗೆದುಕೊಳ್ತಿದ್ದೀನಿ. ಸೊ ನೀವು ಕೂಡ ಜಾಯ್ನ್ ಆಗ್ಬೋದು. KS PSI FDA SRE ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂಥ ಪ್ರಶ್ನೋತ್ತರಗಳ ಚರ್ಚೆ ನಾನು ಇಲ್ಲಿ ನಾವು ಮಾಡ್ತಿರ್ತೀವಿ. ಇನ್ನು ಈಗಾಗಲೇ KS ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳು 12ನೇ ತಾರೀಕು KS ಫ್ರೀ ಟೆಸ್ಟ್ ಕೂಡ ಇರುವಂಥದ್ದು. ನೀವು ಕೂಡ ಆ ಟೆಸ್ಟನ್ನು ಭಾಗವಹಿಸಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಸ್ನೇಹಿತರೆ. ಇನ್ನು 1 ಇಯರ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. KS ಫಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಿಸಿದಂತೆ 1 ಇಯರ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಇದು ಅದರ ಒಂದು ಟೈಮ್ ಟೇಬಲ್ ಆಗಿರ್ತದೆ. ಇದೇ ರೀತಿಯಾಗಿ ಇಂಗ್ಲೀಷ್ ವರ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಮಿಷನ್ KS 1 ಇಯರ್ ಬ್ಯಾಚ್ ಕೋರ್ಸ್ ಫಾರ್ KS ಫಿಲಿಮ್ಸ್ ಮತ್ತು ಮೇನ್ಸ್ ಅಂತಕ್ಕಂಥದ್ದು. ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಬೋತ್ ಬ್ಯಾಚ್ ಸ್ಟಾರ್ಟ್ ಆಗಿದ್ದಾವೆ. ನಿನ್ನೆ ಕೂಡ ಇಂಗ್ಲೀಷ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೀವು ಕೂಡ ಅಲ್ಲಿ ಜಾಯ್ನ್ ಆಗ್ಬೋದು. ಇನ್ನು ಜೊತೆಗೆ KS ಸಂಬಂಧಿಸಿದಂತೆ MCQ ಕೋರ್ಸ್ಗಳು ಕೂಡ ಸ್ಟಾರ್ಟ್ ಆಗಿರುವಂಥದ್ದು July 3ರಿಂದ. ಎಲ್ಲ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ MCQ ಕೋರ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಇಲ್ಲಿ ನಾನು ಹಿಸ್ಟ್ರಿ ತೆಗೆದುಕೊಳ್ತಿದ್ದೀನಿ. ನೀವು ಕೂಡ ಇಲ್ಲಿ ಮಾಹಿತಿಯನ್ನು ಪಡಿಬೋದಾಗಿರ್ತದೆ ಸ್ನೇಹಿತರೆ. ಅನ್ ಅಕಾಡೆಮಿಗೆ ನೀವು ಜಾಯ್ನ್ ಆದ್ರಿ ಅಂತಂದರೆ ಅನ್ಲಿಮಿಟೆಡ್ ಆಕ್ಸೆಸ್ ಟು ಆಲ್ ಕೋರ್ಸಸ್ ಅಂತಕ್ಕಂಥದ್ದು. ಎಲ್ಲ ಕೋರ್ಸ್ಗಳನ್ನು ನೋಡ್ಬೋದು. ಸ್ಟ್ರಕ್ಚರೈಸ್ ಕ್ಲಾಸಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಎಜುಕೇಟರ್ಸ್ ಇರ್ತಾರೆ, ಇಂಟ್ರಾಕ್ಟಿವ್ ಪೋಲಿಂಗ್ ಸಿಸ್ಟಮ್ ಇರ್ತದೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ನಿಮಗೆ ಸಿಗ್ತದೆ ಅನ್ನುವಂಥದ್ದು. ಡೀಟೇಲ್ ಆಗಿರುವಂಥ MCQ ಟೆಸ್ಟ್ ಸೀರೀಸ್ಗಳು ಕೂಡ ಲಭ್ಯ. ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ, ಮನೇಲಿ ಇರ್ಕೊಂಡು ಕೋಚಿಂಗನ್ನು ಪಡೆಯಬಹುದು.
EMI ಪೇಮೆಂಟ್ ಆಪ್ಷನ್ ಕೂಡ ನಿಮಗೆ ಲಭ್ಯವಿರುತ್ತದೆ ಸ್ನೇಹಿತರೆ, ಸರಿನಾ? ಸೊ ಇಲ್ಲಿ ನೋಡಬಹುದು 6 ಮಂತ್ ಗೆ 5600 ಇರುವಂತದ್ದು, 1 ಇಯರ್ ಗೆ 7000, 2 ಇಯರ್ ಗೆ 8400 ಇದೆ ಸ್ನೇಹಿತರೆ. ಸೊ ಸಂಪೂರ್ಣವಾಗಿ ನೀವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ರಿ ಅಂತಂದ್ರೆ ದಟ್ ಇಸ್ ಬೆಸ್ಟ್ ಚಾಯ್ಸ್, 1 ಇಯರ್ ಆರ್ 2 ಇಯರ್ಸ್ ಸ್ನೇಹಿತರೆ. ಅಥವಾ ನೀವಿನ್ನೂ ಏನೋ ಕೆಲಸ ಮಾಡ್ತಿದ್ರಿ, ವರ್ಕ್ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಸ್ಟಡಿ ಮಾಡ್ತಿದ್ರಿ ಅಂತಂದ್ರೆ, ಸೊ ನೀವು ಒಂದೇ ಒಂದು ಎಕ್ಸಾಮ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ರಿ ಅಂತಂದ್ರೆ ನೀವು 6 ಮಂತ್ಸ್ ಆದರೂ ತೆಗೆದುಕೊಳ್ಬಹುದು, ಇಲ್ಲ ಅಂತಂದ್ರೆ 3 ಮಂತ್ಸ್ ಆದರೂ ತೆಗೆದುಕೊಳ್ಬಹುದು, ಸರಿನಾ? ಸೊ ಹೇಗೆ ಜಾಯ್ನ್ ಆಗೋದು? ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನು ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಪಿ ಎಸ್ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಮೆನ್ಯು ಗೆರೆಗಳ ಮೇಲೆ ಒತ್ತಿರಿ. ಅವಾಗ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಪ್ಲಸ್ ಅಂತ ಒತ್ಕೊಳ್ಳಿ, ಈ ಥರ ಪೇಜ್ ಓಪನ್ ಆಗುತ್ತೆ, ಗೆಟ್ ಸಬ್ಸ್ಕ್ರಿಪ್ಷನ್ ಒತ್ತಿ ಸ್ನೇಹಿತರೆ. ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ, ಇಲ್ಲಿ ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. 1 ಇಯರ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, 3 ಮಂತ್ಸ್ ಆಗಿರ್ಬೋದು, ಸರಿನಾ? ಚೂಸ್ ಮಾಡ್ಕೊಂಡು ಕಂಟಿನ್ಯೂ ಬಟನ್ ಒತ್ಕೊಳ್ಳಿ. ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಏನು ಕೇಳ್ತದಲ್ಲ, ಅಲ್ಲಿ ಏನು ಮಾಡಿ, ರಮೇಶ್ 1 ಹಾಕ್ಕೊಳ್ಳಿ, ಇಲ್ಲ ರಮೇಶ್ ಲೈವ್ ಅಂತ ಹಾಕ್ಕೊಳ್ಳಿ. RAMESHLIVE ಅಂತ ಹಾಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಅವಾಗ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ ಅನ್ನೋದು. ನಂತರ ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ಗೆ ಹೋಗ್ಬೋದು. ನೀವು ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಏನಾದರೂ ಇತ್ತಂದ್ರೆ ಅದನ್ನು ರಿಡೀಮ್ ಅಂತ ಮುಂದೆ ಕಾಣುತ್ತೆ, ಅದನ್ನು ಕೂಡ ಒತ್ಕೊಳ್ಳಿ, ಅಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಆಗ್ತದೆ ಅನ್ನೋದು. ನಂತರ ಪೇಮೆಂಟ್ ಮೋಡಿಗೆ ಹೋಗ್ಬೋದು ಸ್ನೇಹಿತರೆ. ಇಲ್ಲಿ HDFC ಡೆಬಿಟ್ ಕಾರ್ಡ್ ಇತ್ತು ಅಂತಂದರೆ ಇನ್ನು ಉಳಿದಂಥ ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿ ನೀವು ಜಾಯ್ನ್ ಆಗ್ಬೋದು, ಇಲ್ಲ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. EMI ಮೂಲಕ ಜಾಯ್ನ್ ಆಗಲಿಕ್ಕೆ ನಿಮಗೆ HDFC ಡೆಬಿಟ್ ಕಾರ್ಡ್, ಉಳಿದಂಥ ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ನೀವು ಉಪಯೋಗಿಸ್ಬೋದಾಗಿರ್ತದೆ, ಸರಿನಾ? ಇಲ್ಲ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆದರೆ 40+ ಎಜುಕೇಟರ್ಸ್ ಇದ್ದಾರೆ ಸ್ನೇಹಿತರೆ, ಈ ಎಲ್ಲ ಎಜುಕೇಟರ್ಸ್ಗಳ ತರಗತಿಗಳನ್ನು ನೋಡುವಂಥ ಅವಕಾಶ ನಿಮಗೆ ಇರ್ತದೆ, ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ ನೀವು ಕೂಡ ವಾಟ್ಸಪ್ ಮಾಡ್ಬೋದು, 7019820870 ಇದು ನನ್ನ ನಂಬರ್ ಆಗಿರ್ತದೆ, ಸರಿನಾ? ಸೊ ಏನಾದರೂ ಡೌಟ್ಸ್ ಇದ್ದರೆ ಇದಕ್ಕೆ ಮೆಸೇಜ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮುಂದಿನ ವಿಷಯವನ್ನು ನೋಡೋಣ. ಕನ್ನಡದ ಮೊಟ್ಟ ಮೊದಲ ವಚನಕಾರ, ನಾನು ಆಗಲೇ ಹೇಳಿದ್ದೆ, ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಕೂಡ ಕರಿತೀವಿ. ಮೊಟ್ಟ ಮೊದಲನೇದಾಗಿ ವಚನಗಳನ್ನು ಬರೆಯಲಿಕ್ಕೆ ಆರಂಭಿಸಿದಂಥವರು ಜೇಡರ ದಾಸಿಮಯ್ಯನವರಾಗಿರ್ತಾರೆ. ಇನ್ನು ಪ್ರಥಮ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನೆಕಾರರು ಅಂತಂದರೆ ಅದು ವಿಲಿಯಂ ರೀವ್ ಅಂತ ಕರೀತಾರೆ, ವಿಲಿಯಂ ರೀವ್ ಅಂತಕ್ಕಂಥವ್ರು. ಆಮೇಲೆ ಏನಾಗ್ತಾರೆ, ಫರ್ಡಿನಾಂಡ್ ಕಿಟಲರು ಬರ್ತಾರೆ ಅನ್ನುವಂಥದ್ದು. ಇನ್ನು ನಂತರ ಕನ್ನಡದ ಮೊದಲ ಮಹಮ್ಮದೀಯ ಕವಿ ಅಂತ ನಾವು ಯಾರಿಗೆ ಕರಿತೀವಿ ಅಂದರೆ ಶಿಶುನಾಳ ಶರೀಫರಿಗೆ ಕರಿತೀವಿ, ಹೌದಾ? ಶಿಶುನಾಳ ಶರೀಫರಿಗೆ ಕನ್ನಡದ ಮೊಟ್ಟ ಮೊದಲ ಮಹಮ್ಮದೀಯ ಕವಿ ಅಂತ ಕರಿತೀವಿ. ಇನ್ನು ಕನ್ನಡದ ಮೊದಲ ತ್ರಿಪದಿ ಇರುವಂತಹ ಶಾಸನ ಅಂತಂದರೆ ಅದು ಬಾದಾಮಿ ಶಾಸನ ಎನ್ನುವಂಥದ್ದು ಸ್ನೇಹಿತರೆ. ಬಾದಾಮಿಯ ಕಪ್ಪೆ ಆರೆ ಭಟನ ಶಾಸನ ಅಂತ ಕರಿತೀವಿ. ಸೊ ಇದರಲ್ಲಿ ಮೊಟ್ಟ ಮೊದಲನೆಯದಾಗಿ ತ್ರಿಪದಿಯ ಉಲ್ಲೇಖವನ್ನು ನಾವು ಕಾಣಬಹುದು. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಕುಟುಂಬ ಯೋಜನಾ ಕೇಂದ್ರವನ್ನು ಪ್ರಾರಂಭಿಸಿದಂತಹ ಅರಸರು ಅಂತಂದರೆ ಅದು ಮೈಸೂರಿನ ಅರಸರಾಗಿರ್ತಾರೆ ಸ್ನೇಹಿತರೆ. ಮೈಸೂರಿನ ಅರಸರು ಕುಟುಂಬ ಯೋಜನಾ ಕೇಂದ್ರವನ್ನು ಆರಂಭಿಸ್ತಾರೆ ಅಂತಕ್ಕಂಥದ್ದು ತಮ್ಮ ಸಾಮ್ರಾಜ್ಯದಲ್ಲಿ. ಇನ್ನು ಕನ್ನಡಕ್ಕೆ ಮೊಟ್ಟ ಮೊದಲ ಪ್ರತಿಷ್ಠಿತ ಸರಸ್ವತಿ ಸನ್ಮಾನ್ ಏನಿದೆಲ್ಲ, ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನು ತಂದುಕೊಟ್ಟವರು ಅಂತಂದರೆ ಅದು ಡಾಕ್ಟರ್ SL ಭೈರಪ್ಪನವರಾಗಿರ್ತಾರೆ, ಡಾಕ್ಟರ್ SL ಭೈರಪ್ಪ. ಇನ್ನು ಭಾರತೀಯ ಭಾಷಾ ಪರಿಷತ್ತಿನ ಒಂದು ಪ್ರಶಸ್ತಿನ ಪಡೆದಂಥವರು ಡಾಕ್ಟರ್ ಗೀತಾ ನಾಗಭೂಷಣ. ಇನ್ನು ಕಾಳಿದಾಸ ಸನ್ಮಾನ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಹಿಂದೂಸ್ತಾನಿ ಸಂಗೀತಗಾರ ಅಂತಂದ್ರೆ ಅದು ಮಲ್ಲಿಕಾರ್ಜುನ್ ಮನ್ಸೂರ್ ಆಗಿರ್ತಾರೆ ಸ್ನೇಹಿತರೆ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು. ಇನ್ನು ಕನ್ನಡದ ಮೊದಲ ವಿಷಯ ವಿಶ್ವಕೋಶ ಅಂತಂದರೆ ಅದು ವಿವೇಕ ಚಿಂತಾಮಣಿ ಅಂತಕ್ಕಂಥದ್ದು. ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ನಾಟಕಕಾರ ಅಂತಂದರೆ ಸಂಸ ಅಂತಕ್ಕಂಥವನು. ಇನ್ನು ಕನ್ನಡದ ಮೊಟ್ಟ ಮೊದಲ ಒಂದು ನಾಟಕ ಅಂತ ಇನ್ನೊಂದು ಹೇಳ್ತೀವಿ, ಅದು ಮಿತ್ರಾವಿಂದ ಗೋವಿಂದ ಸಿಂಗರಾರ್ಯ ಬರೆದಿರುವಂಥದ್ದು. ಇನ್ನು ಕನ್ನಡದ ಕೆಲಸಕ್ಕೆ ಡಾಕ್ಟ್ರೇಟ್ ಪದವಿ ಗಳಿಸಿದಂತಹ ಮೊದಲಿಗರಂತಂದರೆ ಅದು ಫರ್ಡಿನಾಂಡ್ ಕಿಟಲ್ ಆಗಿರ್ತಾರೆ. 1896 ಟ್ಯಾಬಿಂಗನ್ ವಿಶ್ವವಿದ್ಯಾಲಯದವರಾಗಿರ್ತಾರೆ ಇವರು. ಸೊ ಇವರು ಫರ್ಡಿನಾಂಡ್ ಕಿಟಲ್ ಏನಿದಾರಲ್ಲ, ಕನ್ನಡ ನಿಘಂಟನ್ನು ಕೂಡ ಹೊರತಂದಿರುವಂಥದ್ದು. ಕನ್ನಡದಲ್ಲಿ ಮೊದಲ ಮೂಕ ನಾಟಕ ಬರೆದಂಥವರು ಚಿ ಶ್ರೀನಿವಾಸ ರಾಜು ಆಗಿರ್ತಾರೆ. 5 ಮೂಕ ನಾಟಕಗಳು ಎನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿರ್ತಾರೆ ಎನ್ನುವಂಥದ್ದು. ಇನ್ನು ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆಯನ್ನು ಬರೆದಂಥವರು MS ಪುಟ್ಟಣ್ಣನವರಾಗಿರ್ತಾರೆ ಸ್ನೇಹಿತರೆ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಅಂತಂದರೆ ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ ಎನ್ನುವಂಥದ್ದು, ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಅಂತಂದರೆ ಅದು ಕುಮುದಿನಿ ಆಗಿರ್ತದೆ. ಇದನ್ನು ಗಳಗನಾಥ ಬರೆದಿರ್ತಾನೆ, ಕುಮುದಿನಿ ಆಗಿರ್ತದೆ, ಇದನ್ನು ಗಳಗನಾಥ ಬರೆದಿರ್ತಾನೆ ಎನ್ನುವಂಥದ್ದು. ಕನ್ನಡದ ಮೊದಲ ಐತಿಹಾಸಿಕ ಸ್ವಾತಂತ್ರ್ಯ ಕಾದಂಬರಿ,
ಕನ್ನಡದ ಮೊದಲ ಐತಿಹಾಸಿಕ ಸ್ವತಂತ್ರ ಕಾದಂಬರಿ ಅಂತಂದರೆ ಸೂರ್ಯಕಾಂತ ಅಂತಕ್ಕಂಥದ್ದು ಗದಗಕ್ಕರೆ ಅನ್ನೋರು 1897ರಲ್ಲಿ ರಚನೆ ಮಾಡಿರ್ತಾರೆ. ಕನ್ನಡದ ಮೊತ್ತ ಮೊದಲ ಪತ್ತೆದಾರಿ ಕಾದಂಬರಿ ಅಂತಂದರೆ ಸ್ನೇಹಿತರೆ ಅದು ಎಂ ವೆಂಕಟಕೃಷ್ಣಯ್ಯನವರ ಚೋರಗ್ರಹಣ ತಂತ್ರ ಅಂತಕ್ಕಂಥದ್ದು. ಇದು ಒಂದು ಪತ್ತೆದಾರಿ ಕಾದಂಬರಿ ಆಗಿತ್ತು. ಕನ್ನಡದ ಮೊದಲ ಸ್ವಾತಂತ್ರ್ಯ ಸಾಮಾಜಿಕ ಕಾದಂಬರಿ ಅಂತಂದರೆ ಅದು ಸ್ನೇಹಿತರೆ ಇಂದಿರಾಬಾಯಿ ಆಗಿರ್ತ ಇಂದಿರಾಬಾಯಿ. ಕನ್ನಡದ ಮೊದಲ ಮಹಾಮಾದೀಯ ಕವಿ ಆಗಲೇ ನಾವು ನೋಡಿದ್ವಿ ಶಿಶುನಾಥ್ ಶರೀಫರು. ಕನ್ನಡದ ಮೊದಲ ನಾಟಕ ಅಂತಂದರೆ ಸಿಂಗರಾರೇನ ಮಿತ್ರಾವಿಂದ ಗೋವಿಂದ. ಕನ್ನಡದ ಮೊಟ್ಟ ಮೊದಲ ನಾಟಕ ಅದು ಮಿತ್ರಾವಿಂದ ಗೋವಿಂದ ಅನ್ನುವಂಥದ್ದು, ಸಿಂಗರಾರ್ಯ ಬರೆದಿರ್ತಾನೆ ಇದನ್ನು. ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಆಗಲೇ ನೋಡಿದ್ವಿ ನಾವು ಬಾದಾಮಿಯ ಕಪ್ಪೆ ಆರ್ ಭಟನ ಶಾಸನದಲ್ಲಿ ತ್ರಿಪದಿಗಳನ್ನು ಉಲ್ಲೇಖನೆ ಮಾಡಲಾಗಿದೆ. ಕನ್ನಡದಲ್ಲಿ ಮೊದಲು ಸಣ್ಣ ಕಥೆಯನ್ನು ರಚಿಸಿದವರು ಯಾರು ಅಂತಂದರೆ ಅದು ಪಂಜೆ ಮಂಗೇಶ್ವರಯ್ಯರಾಗಿರ್ತಾರೆ ಸ್ನೇಹಿತರೆ. ಇನ್ನು ಕನ್ನಡದಲ್ಲಿ ಪ್ರಘಾತ ಎನ್ನುವಂತಹ ಶಬ್ದ ರೂಪವನ್ನು ಮೊದಲು ಬಳಸಿದ್ದು ಅಂದರೆ ಬಿ ಎಂ ಶ್ರೀಕಂಠಯ್ಯನವರು ಸ್ನೇಹಿತರೆ. ಇನ್ನು ಕನ್ನಡದ ಮೊದಲ ಗದ್ಯ ಕೃತಿ ಅಂತಂದರೆ ವಠಾರಾಧನೆ ಆಗಿರ್ತದೆ. ಇದನ್ನು ಶಿವಕೋಟಾಚಾರ್ಯ ಬರೆದಿರ್ತಾನೆ. ಇನ್ನು ಇದು ನಮ್ಮ ರಾಷ್ಟ್ರಕವಿಗಳು ಎಂತಕ್ಕಂಥದ್ದು ಸ್ನೇಹಿತರೆ ಎಂ ಗೋವಿಂದಪ್ಪಯ್ಯವರು. ಮೊಟ್ಟ ಮೊದಲ ರಾಷ್ಟ್ರಕವಿ ಪ್ರಶಸ್ತಿ ವಿಜೇತರು ಅಂತಂದರೆ ಎಂ ಗೋವಿಂದಪ್ಪಯ್ಯ ಅಂತ ಹೇಳ್ತೀವಿ, ಗೋವಿಂದಪ್ಪಯ್ಯ. ಎರಡನೇದವರು ಯಾರು, ಕುವೆಂಪು ಅವರು, ಕುವೆಂಪು. ಮೂರನೇದಾಗಿ ಏನಂತಂದರೆ ಜಿ ಎಸ್ ಶಿವರುದ್ರಪ್ಪನವರು, ಜಿ ಎಸ್ ಶಿವರುದ್ರಪ್ಪನವರು. ಮೊಟ್ಟ ಮೊದಲ ಕನ್ನಡಕ್ಕೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ತಂದುಕೊಟ್ಟಂಥವ್ರು ಎಂ ಗೋವಿಂದಪ್ಪಯ್ಯ, ಎರಡನೇದವರು ಕುವೆಂಪು ಅವರು, ಇನ್ನು ಮೂರನೇದಾಗಿ ಜಿ ಎಸ್ ಶಿವರುದ್ರಪ್ಪನವರಾಗಿರ್ತಾರೆ. ಇನ್ನು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮೊದಲನೇದಾಗಿ ಕೆ ವಿ ಪುಟ್ಟಪ್ಪನವರು, ಶ್ರೀರಾಮಾಯಣ ದರ್ಶನ ಎನ್ನುವಂಥ ಕೃತಿಗೆ 1967ರಲ್ಲಿ. ದರಾ ಬೇಂದ್ರೆಯವರು ನಾಲ್ಕು ತಂತಿ ಎನ್ನುವಂಥ ಕೃತಿಗೆ 1973ರಲ್ಲಿ. ಶಿವರಾಮ್ ಕಾರಂತರು ಮುಖಜ್ಜಿಯ ಕನಸುಗಳು ಎನ್ನುವಂಥ ಕೃತಿಗೆ 1977ರಲ್ಲಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಚಿಕ್ಕವೀರ ರಾಜೇಂದ್ರ ಎನ್ನುವಂಥ ಕೃತಿಗೆ 1983ರಲ್ಲಿ ಸ್ನೇಹಿತರೆ. ವಿಕ್ರೋ ಗೋಕಾಕರು ಭಾರತ ಸಿಂಧು ರಶ್ಮಿ ಎನ್ನುವಂಥ ಕೃತಿಗೆ 1990ರಲ್ಲಿ. ಯು ಆರ್ ಅನಂತಮೂರ್ತಿಯವರು ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ. ಗಿರೀಶ್ ಕಾರ್ನಾಡರು ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ. ಇನ್ನು ಚಂದ್ರಶೇಖರ್ ಕಂಬಾರರು ಸ್ನೇಹಿತರೆ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಇನ್ನು ವರದಿ ಮತ್ತು ವಿಷಯಗಳು ಎಂತಕ್ಕಂಥದ್ದು ಸ್ನೇಹಿತರೆ, ಗೋಕಾಕ್ ವರದಿ ಏನಿತ್ತಲ್ಲ ಶಾಲಾ ಶಿಕ್ಷಣದಲ್ಲಿ ಕನ್ನಡದ ಸ್ಥಾನಮಾನದ ಬಗ್ಗೆ ನೀಡುವಂತಹ ಒಂದು ವರದಿಯಾಗಿತ್ತು. ಇನ್ನು ಎಚ್ ಎನ್ ವರದಿ ಅನ್ನುವಂಥದ್ದು ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷಾ ಮಾಧ್ಯಮ ಕಡ್ಡಾಯದ ಬಗ್ಗೆ ವಿಷಯವನ್ನು ಒಳಗೊಂಡಿತ್ತು. ನಾರಾಯಣ ಸ್ವಾಮಿ ವರದಿ ಅನ್ನುವಂಥದ್ದು ಆಡಳಿತದಲ್ಲಿ ಕನ್ನಡದ ಅನುಷ್ಠಾನದ ರೀತಿಯ ಬಗ್ಗೆ ವಿಚಾರವನ್ನು ಒಳಗೊಂಡಿತ್ತು. ಮಹಿಷಿ ವರದಿ ಏನಿದೆಲ್ಲ ಕನ್ನಡಿಗರ ಉದ್ಯೋಗ ಅವಕಾಶದ ಬಗ್ಗೆ ವಿಷಯವನ್ನು ಒಳಗೊಂಡಿತ್ತು ಅಂತ ಹೇಳಲಾಗ್ತದೆ. ಇನ್ನು ಉದ್ಯೋಗ ಸಮಿತಿ ವರದಿ ಅನ್ನುವಂಥದ್ದು ಮಹಿಷಿ ವರದಿಯ ಪರಿಷ್ಕರಣೆ ಆಗಿರ್ತದೆ. ಒಡೆಯರ್ ವರದಿ ಕನ್ನಡ ವಿಶ್ವವಿದ್ಯಾಲಯದ ಸ್ವರೂಪ ನಿರ್ಧಾರದ ಬಗ್ಗೆ ವಿಷಯವನ್ನು ಒಳಗೊಂಡಿತ್ತು ಅಂತ ಹೇಳ್ತೀವಿ. ಅಹುಜಾ ಸಮಿತಿ ವರದಿ ಏನಿದೆಲ್ಲ ಇದು ಕಾವೇರಿ ನದಿ ನೀರಿನ ಹಂಚಿಕೆಯ ಬಗ್ಗೆ ವಿಷಯವನ್ನು ಒಳಗೊಂಡಿತ್ತು. ಇನ್ನು ಬಚಾವತ್ ವರದಿ ಕೃಷ್ಣಾ ನದಿ ನೀರಿನ ಹಂಚಿಕೆಯ ಬಗ್ಗೆ. ಮಹಾಜನ್ ವರದಿ ಕರ್ನಾಟಕ ಮಹಾರಾಷ್ಟ್ರ ಕೇರಳದ ಗಡಿ ವಿವಾದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿತ್ತು ಅಂತ ಹೇಳ್ತೀವಿ. ಇನ್ನು ಬರಗೂರು ವರದಿ ಏನಿದೆಲ್ಲ ಇದು ಶಿಕ್ಷಣ ಮತ್ತು ಮಧ್ಯಮ ನೀತಿಯ ಅನ್ನುವಂಥ ವಿಚಾರದ ಬಗ್ಗೆ. ವಾಟಾಳ ವರದಿ ಅನ್ನೋದಿದೆ ಇದು ಗಡಿನಾಡು ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥದ್ದಾಗಿದೆ ಸ್ನೇಹಿತರೆ. ಸ್ನೇಹಿತರೆ ಇದಿಷ್ಟ ಆಗಿತ್ತು ಈ ಒಂದು ಕನ್ನಡದ ಬಗ್ಗೆ ಕೆಲವು ಪ್ರಮುಖ ಸಂಗತಿಗಳಿರ್ತಕ್ಕಂಥದ್ದು. ಈ ವಿಡಿಯೋ ತಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅದರ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ನಾನು ಉತ್ತರವನ್ನು ನೀಡ್ತೇನೆ ಅನ್ನೋಂಥದ್ದು ಸ್ನೇಹಿತರೆ. ಇನ್ನು ಯಾರು ಕೂಡ ಅನ್ಅಕಾಡೆಮಿಗೆ ಜಾಯ್ನ್ ಆಗಿಲ್ಲ, ರಮೇಶ್ ಲೈವ್ ಅನ್ನೋ ರೆಫರ್ ಕೋಡ್ ಅನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿ 10% ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ಎಲ್ಲವನ್ನೂ ಕೂಡ ನೀವು ನೋಡುವಂತಹ ಅವಕಾಶ ಇರುತ್ತೆ ಸ್ನೇಹಿತರೆ. ಕೆ ಎಸ್ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಮುಂತಾದ ವಿಷಯಗಳಿಗೆ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡಿಬೋದಾಗಿರ್ತದೆ. ಇದು ನನ್ನ ತರಗತಿಗಳ ಮಾಹಿತಿ ಅಂತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಸೊ ಧನ್ಯವಾದಗಳು ಸ್ನೇಹಿತರೆ.